ಅನಿಸುತ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಆಫೀಸಲ್ಲಿ ಏನು ಮಾಡ್ತಿದ್ದೀರಾ ಅಂತಿದ್ದೀರಾ? ನಮ್ಮ ಆಫೀಸಲ್ಲೂ ಗಣೇಶ ಇದೆ, ಅದಕ್ಕೇನೆ ಪೂಜೆ ಮಾಡೋಕ್ಕೆ ಅಂತ ಬಂದ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಆಫೀಸಲ್ಲಿ ಒಂದು ಗಣೇಶ ಮೂರ್ತಿ ಇಟ್ಟು ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ನನ್ನ ಹೆಂಡತಿ ಪೂಜೆ ಮಾಡಾಗಿದೆ, ಅದನ್ನು ತೋರಿಸ್ತಾಳೆ ನಿಮಗೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫೈನಲಿ ಆಫೀಸ್ ಸೆಟಪ್ ಆಯಿತು, ಕಂಪ್ಲೀಟಾಗಿ ಎಲ್ಲನೂ ಸೆಟಪ್ ಮಾಡಿದ್ದೀವಿ. ಮೊನ್ನೆ ಒಂದು ಬ್ಯಾಲೆನ್ಸ್ ಇದೆ, ಒಂದು ಲ್ಯಾಮಿನೇಷನ್ ಮಷಿನ್ ತೊಗೊಬರ್ಬೇಕು, ಅದು ಬೆಂಗಳೂರಿಗೆ ಹೋಗಿ ತೊಗೊಬರ್ಬೇಕು, ಅದೊಂದು ಪೆಂಡಿಂಗ್ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ನಮ್ಮ ಆಫೀಸಲ್ಲೇ ಇವಾಗ ಮೂರು ಗಣೇಶ ಇದೆ, ಸೊ ಪೂಜೆ ಮಾಡಲೇಬೇಕಲ್ವಾ. ಆಮೇಲೆ ಇದೊಂದು ಪುಟ್ಟ ಗಣೇಶ, ಇದು ಆ್ಯಕ್ಚುಲಿ ಧನಂಜಯಣ್ಣ ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದು, ಸೊ ತುಂಬ ಚೆನ್ನಾಗಿದೆ. ಇದನ್ನೇ ನಾನು ಒಂದು ವಾಲ್ ಪೇಪರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಗಣೇಶ, ಇದು ಆ್ಯಕ್ಚುಲಿ ನಮ್ಮ ನಾಗಮ್ಮ ಕೊಟ್ಟಿದ್ದು. ಇನ್ನೊಂದು ಗಣೇಶ ಮರ್ತೇ ಬಿಟ್ಟಿದ್ದೀನಿ. ಇನ್ನೊಂದು ಸ್ವಾತಿ ಕೊಟ್ಟಿದ್ದ ಗಣೇಶನ ಮರ್ತೇ ಹೋಗಿದ್ದೀವಿ, ಸೊ ಓಪನ್ ಮಾಡ್ತಿದ್ದಾರೆ. ಮೇಲೆ ಇಟ್ಕೊಂಡು ಓಪನ್ ಮಾಡಿ. ಆಫೀಸ್ ಓಪನಿಂಗಲ್ಲಿ ನನಗೆ ಜಾಸ್ತಿ ಗಣೇಶನೇ ಬಂದಿರೋದು. ಗಣೇಶ ತುಂಬ ಒಳ್ಳೆಯದು ಅಂತಾರೆ, ಆ್ಯಂಡ್ ಅದು ನಿಜ ಕೂಡ. ತೋರಿಸಿ ಹೆಂಗಿದೆ ಅಂತ, ಈ ಕಡೆ ತೋರಿಸಿ. ಎಲೆ ಗಣೇಶ ಇದು, ಸೊ ಇಲ್ಲಿ ದೀಪ ಕೂಡ ಹಚ್ಕೊಬೋದು. ಸುಮ್ಮನೆ ಕೊಟ್ಟಿದ್ದಾರೆ, ಹಚ್ಕೊಬೋದು ಅಂದರೆ ತುಪ್ಪದ ದೀಪ ಹಚ್ಬೇಕಷ್ಟೇನೆ, ಅಥವಾ ಏನು ಹಚ್ತಾ ಹೋದರೂ ನಡೆಯುತ್ತೆ. ಚೆನ್ನಾಗಿದೆ. ಸೊ ಇಲ್ಲಿಡಿ ಈ ಗಣೇಶನ ಪಾಪ, ಅದಕ್ಕೊಂದು ಬೇಡ. ಸೊ ಆಫೀಸಲ್ಲೇ ನಾಲ್ಕು ಗಣೇಶ ಇದೆ, ಅದಕ್ಕೇ ಪೂಜೆ ಮಾಡಲೇಬೇಕಲ್ವಾ. ಸೊ ಹಾಗೆ ಬಾಗಿಲು ಹಾಕೊಂಡು ಹೋಗೋಕ್ಕಾಗತ್ತಾ, ಮನೆಯಲ್ಲೇ ಮಾಡಿಕೊಂಡ್ರೆ ಇದು ಮಾಡಲೇಬೇಕು ಅಂತ ಬಂದಿದ್ದು. ಈ ಫೋಟೋ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಇದರಲ್ಲಿ ಓಂ ಶ್ರೀ ಅಂತೆಲ್ಲ ಇದರಲ್ಲೇ ಬರ್ತಿದೆ, ಸೊ ತುಂಬ ಇಷ್ಟ ಆಯಿತು. ಆಫೀಸ್ ಕಂಪ್ಲೀಟ್ ಆಯಿತು ಅನ್ನಲ್ಲ, ಸೊ ಇನ್ನೊಂದು ಟೇಬಲ್ ತೊಗೊಬಂದ್ವಿ, ಯು ಪಿ ಎಸ್ ಸಿ ಪಿ ಯು ಎಲ್ಲ ಇಡೋದಕ್ಕೆ, ಪ್ರಿಂಟರ್ ಎಲ್ಲ ಇಡೋದಕ್ಕೆ. ರವಿಗೆ ಇನ್ನೊಂದು ಚೇರೆ ತೊಗೊಬಂದ್ವಿ, ಯಾಕೋ ಆ ಚೇರ್ ರವಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು, ಅದು ನಾನೇ ಯೂಸ್ ಮಾಡ್ತೀನಿ ಯಾಕಂದರೆ ರವಿಗೆ ಆಗೋದಿಲ್ಲ, ಭಯ ರವಿಗೆ ಅದು ಬಿದ್ದೋಗುತ್ತೆ ಅಂತ. ರವಿಗೆ ಅಂದ್ಬಿಟ್ಟು ಒಂದು ಚೇರ್ ತೊಗೊಂಬಂದ್ವಿ. ಆಮೇಲೆ ಇದೊಂದು ಸ್ಟ್ಯಾಂಡ್ ತೊಗೊಬಂದ್ವಿ ಹಾರೋಳಿಯಿಂದ ಭಯ ಅವ್ರ ಹತ್ರ. ಸೊ ಮತ್ತೇನಿಲ್ಲ, ಮಾಮೂಲಿ ಎಲ್ಲ ಕಂಪ್ಲೀಟಾಗಿ ಇವಾಗೊಂದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಆಫೀಸ್ ನೋಡಿ ಈ ಥರ ಇದೆ. ಎಲ್ಲರಿಗೂ ಗೊತ್ತು, ಏನಾದರೂ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ಗಣೇಶನ ಪೂಜೆ ಮಾಡ್ತಾರೆ. ವಿಘ್ನ ನಿವಾರಕ ಅಂತ ಗಣೇಶನಿಗೆ ಫಸ್ಟು ಪೂಜೆ, ಮೊದಲನೇ ಪೂಜೆ ಕೊಡಬೇಕು. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ, ನಾನು ಅಷ್ಟಾಗಿ ಇಷ್ಟಪಡ್ತಿರಲಿಲ್ಲ ಸ್ಟಾರ್ಟಿಂಗಿಂದ. ಬಟ್ ನನಗೊಂದು 3 ವರ್ಷದಿಂದ ನನಗೆ ರವಿ ಒಂದು ಗಣೇಶ ಫೋಟೋ ಕೊಟ್ಟಿದ್ದರು ಬರ್ಡೇ ಗಿಫ್ಟ್ ಅಂತ ಹೇಳಿ. ಆವಾಗ ಅದು ಬಂದ ಮೇಲೆ ನನ್ನ ಲೈಫಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಕ್ಕೆ ಸ್ಟಾರ್ಟ್ ಆಗಿದ್ದು. ಆವಾಗಿಂದ ನಾನು ಸ್ವಲ್ಪ ಗಣೇಶನ ನಂಬ್ತಾ ಇದ್ದೀನಿ. ಬಟ್ ಆ ಫೋಟೋ ತೊಗೊಂಡಾಗಿ ನಮ್ಮ ಕೆಳಗಡೆ ಯಾರೋ ಬೇರೆಯವ್ರು ಇಟ್ಕೊಂಡಿದ್ದಾರೆ, ಅದು ನೀಸ್ಕೊಳಕ್ಕೂ ಮನಸ್ಸಿಲ್ಲ ಇವಾಗ. ಸೊ ಏನಿಲ್ಲ, ದೇವ್ರನ್ನ ನಂಬಿ ಎಲ್ಲ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಸೋ ಮಚ್.